ಕೆ ಸತ್ಯನಾರಾಯಣರವರ ತಿಥಿಗೆ ರಾಜೀನಾಮೆ ಧರ್ಮ ಭೀಮಣ್ಣ ಯಾರಿಗೆ ಗೊತ್ತಿಲ್ಲ ಪ್ರೇತವನದ ಮುಕ್ತೇಸರೂ ಅವರು ರ್ಯಾಂಕ್ ಆದರೂ ಪ್ರೇತವನದ ಎಲ್ಲ ಕೆಲಸವನ್ನು ಯಾವುದೇ ತರತಮವಿಲ್ಲದೆ ಮಾಡುತ್ತಿದ್ದರು ಬಾವಿಯಿಂದ ನೀರು ಸೇದುವುದು ಸೌದೆ ಒಟ್ಟು ಮಾಡುವುದು ತರಕಾರಿ ಹಚ್ಚುವುದು ಕಾಯಿ ತುರಿಯುವುದು ಪುರೋಹಿತರ ದಕ್ಷಿಣೆಯ ವಿಲೇವಾರಿ ಧರ್ಮೋದಕದ ನಂತರ ಕಾರ್ಯಗಳಿಗೆ ಛತ್ರವನ್ನು ಹೊಂದಿಸಿಕೊಡುವುದು ಇತ್ಯಾದಿಯನ್ನು ಯಾರಾದರೂ ಸರಿಯೇ ಸತ್ತು ನಾಲ್ಕು ದಿನಗಳಾದ ನಂತರ ತಾನೇ ಭೀಮಣ್ಣನನ್ನು ಸಂಪರ್ಕಿಸುತ್ತಿದ್ದುದು ನಾಲ್ಕು ದಿನವಾದರೂ ಸತ್ತವರ ಬಗ್ಗೆ ದುಃಖ ಇನ್ನೂ ಕಡಿಮೆಯಾಗದಿದ್ದರೆ ಯಾವುದಾದರೂ ಪುರಾಣದ ಕತೆಯನ್ನೋ ಇಲ್ಲ ಪುರಾಣದ ಕಥೆಗಿಂತಲೂ ಹೃದಯ ವಿದ್ರಾವಕವಾದ ಈಚಿನ ಯಾವುದಾದರೂ ಒಂದು ಸಾವಿನ ವಿವರವನ್ನೋ ಕಥೆಯೋಪಾದಿಯಲ್ಲಿ ಹೇಳಿ ಯಥೋಚಿತವಾಗಿ ಸಾಂತ್ವನಗೊಳಿಸುವರು ಭೀಮಣ್ಣನಿಗೆ ಎಷ್ಟು ವಯಸ್ಸೆಂಬುದು ನಮಗೆ ಯಾರಿಗೂ ಗೊತ್ತಿರಲೇ ಇಲ್ಲ ನನಗೆ ತಿಳಿದ ಹಾಗೆ ನಮ್ಮ ತಾತನವರಿಗೂ ಕೂಡ ಭೀಮಣ್ಣ ಸುಪರಿಚಿತರೆ ನನಗೆ ನಲವತ್ತು ನಲವತ್ತೈದು ವರ್ಷದಿಂದ ಭೀಮಣ್ಣ ಗೊತ್ತೆಂದು ತಾತ ಯಾವಾಗಲೂ ಹೇಳೋರು ಇಷ್ಟೊಂದು ಸೀನಿಯರ್ ಭೀಮಣ್ಣ ಇದ್ದಕ್ಕಿದ್ದಂತೆ ತಮ್ಮ ಪ್ರೇತವಾದ ಪೋಸ್ಟಿಗೆ ರಾಜೀನಾಮೆ ಕೊಡುವುದಾಗಿ ಘೋಷಿಸಿದಾಗ ನಮಗೆಲ್ಲರಿಗೂ ಆಶ್ಚರ್ಯವಾಯಿತು ಯಾರು ಎಷ್ಟು ಕಾರಣ ಕೇಳಿದರೂ ಉತ್ತರವೂ ಹೇಳಲಿಲ್ಲ ಗಲಗಲ ಎಂದು ಯಾವಾಗಲೂ ಬಾಯಿ ತುಂಬ ಮಾತಾಡುತ್ತಿದ್ದ ಭೀಮಣ್ಣ ಒಂಟಿಯಾಗಿಬಿಟ್ಟರು ಮಾತು ನಿಲ್ಲಿಸಿಬಿಟ್ಟರು ನಾಪತ್ತೆಯಾಗಿಬಿಟ್ಟರು ಎಷ್ಟು ಹುಡುಕಿದರೂ ಹುಡುಕಿಸಿದರೂ ಯಾರಿಗೂ ಸಿಗಲಿಲ್ಲ ಕೊನೆಗೊಂದು ದಿನ ಸಂತೆಮಾಳದ ಸಲೂನ್ ಸಾಲಿನ ಹತ್ತಿರ ಸಿಕ್ಕರು ಸಲೂನ್ ಸಾಲೆಂದರೆ ಅದೇನೂ ಪ್ರತ್ಯೇಕ ಬೀದಿ ಬಡಾವಣೆಯಲ್ಲ ಹತ್ತಾರು ಕ್ಷೌರಿಕರು ಒಂದೇ ಸಾಲಿನಲ್ಲಿ ಕುಳಿತು ಸುತ್ತಮುತ್ತಲ ಗ್ರಾಮದವರಿಗೆಲ್ಲ ಕ್ಷೌರ ಸೇವೆಯನ್ನು ಒದಗಿಸುತ್ತಿದ್ದುದು ಮಾತ್ರವಷ್ಟೇ ಆ ಕ್ಷೌರ ಸೇವೆಯನ್ನೇ ಇನ್ನಿಲ್ಲದೆ ಏಕಾಗ್ರತೆಯಿಂದ ನೋಡುತ್ತಾ ಭೀಮಣ್ಣ ಕುಕ್ಕುರುಗಾಲಿನಲ್ಲಿ ಕೂತಿದ್ದಾರೆ ಮುಖ ತುಂಬ ವ್ಯಗ್ರತೆ ಒಂದಾದ ಮೇಲೊಂದರಂತೆ ಬೀಡಿಯನ್ನು ಸೇದುತ್ತಿದ್ದಾರೆ ನಾನು ಹೋಗಿ ಪಕ್ಕದಲ್ಲಿ ಕುಳಿತುಕೊಂಡು ನಾಲ್ಕೈದು ಗಂಟೆಯಾದರೂ ಭೀಮಣ್ಣನಿಗೆ ಗೊತ್ತಾಗಲೇ ಇಲ್ಲ ಸೂರ್ಯಾಸ್ತ ಸಮೀಪಿಸಿದಾಗ ಒಬ್ಬೊಬ್ಬರಾಗಿ ಕ್ಷೌರಿಕರು ಜಾಗವನ್ನು ಖಾಲಿ ಮಾಡಿದರು ನನ್ನನ್ನು ನೋಡಿದವರೇ ಭೀಮಣ್ಣ ತಬ್ಬಿಕೊಂಡು ಆಳಲು ಶುರು ಮಾಡಿದರು ಇದ್ದಕ್ಕಿದ್ದಂತೆ ನನ್ನ ಬೆನ್ನ ಮೇಲೆ ಒಂದರ ನಂತರ ಇನ್ನೊಂದು ಅಂತ ತುಂಬಾ ತುಂಬ ನೋವಾಗುವಂತೆ ಗುದ್ದುತ್ತಲೇ ಹೋದರು ನಂತರ ನನ್ನನ್ನು ದೂರ ತಳ್ಳಿ ತಮ್ಮ ತಲೆಯನ್ನು ತಾವೇ ಚಚ್ಚಿಕೊಂಡರು ನಂತರ ಮೌನ ಆಮೇಲೆ ಅವರಾಗಿ ಅವರೇ ಮಾತಾಡಿದರು ನೋಡು ಅಲ್ಲಗೆರೆಯ ಹುಡುಗ ಮಧುಸೂದನ ಕೇಳಿದ ಪ್ರಶ್ನೆಗೆ ನನಗೆ ಏನು ಹೇಳಬೇಕೆಂದು ಗೊತ್ತಾಗಲೇ ಇಲ್ಲ ತಂದೆಯ ಬಾಲ್ಯದಲ್ಲೇ ಯಾವಾಗಲೋ ಕಳೆದುಕೊಂಡಿದ್ದ ಈಚೆಗೆ ತಾಯಿ ಕೂಡ ಹೋಗಿಬಿಟ್ಟಳು ಸಾಯುವ ಮುನ್ನ ಮಗನಿಗೆ ಮೂರೆಳೆ ಹಾಕಿಬಿಟ್ಟಳು ಪಾಪ ಹುಡುಗ ಸೋದರ ಮಾವನ ಜೊತೆ ದಿನವೂ ಬರೋನು ಪ್ರೇತವನಕ್ಕೆ ಪ್ರೇತ ಶಿಲೆಗೆ ಪ್ರತಿದಿನವೂ ನಾನಾ ರೀತಿಯ ಸೇವೆ ಮಾಡಬೇಕಲ್ಲ ಪ್ರೇತ ತೊಂದರೆಯಿಲ್ಲದೆ ಪ್ರಯಾಣಕ್ಕೆ ಅನುವಾಗುವಂತೆ ಶಿಲೆಗೆ ಅಭಿಷೇಕ ಮಾಡುವಾಗ ಹಾಲು ಮೊಸರು ಅನ್ನವನ್ನು ಅರ್ಪಿಸುವಾಗ ಎಷ್ಟೊಂದು ಶ್ರದ್ಧೆ ತನ್ಮಯತೆ ನನ್ನ ನಲವತ್ತು ವರ್ಷ ಸರ್ವಿಸ್ನಲ್ಲಿ ಅಂತಹ ಶ್ರದ್ಧೆ ತನ್ಮಯತೆಯನ್ನು ನಾನು ಇಲ್ಲ ಎಂಟನೇ ದಿವಸ ಮಗು ಮಧುಸೂದನ ಕೇಳೇಬಿಟ್ಟನು ಭೀಮಣನವರೇ ಈ ಶಾಸ್ತ್ರಿಗಳು ಮಾಡಿಸೋ ಎಲ್ಲ ಶಾಸ್ತ್ರವನ್ನು ಇನ್ನೂ ಒಂದು ಸಲ ಮೊದಲಿಂದ ಮಾಡಿದರೆ ಅಮ್ಮ ಮತ್ತೆ ಹೋತ ದಾರಿಯಲ್ಲೇ ವಾಪಸ್ ಬರಬಹುದಲ್ಲವೇ ಬರುತ್ತಾಳಾ ದೊಡ್ಡ ಕೊಳದಪ್ಪಲೆಯಿಂದ ಅನ್ನ ಇಳಿಸಿಕೊಂಡು ಉಂಡೆ ಕಟ್ಟುತ್ತಿದ್ದ ನನಗೆ ತಕ್ಷಣ ಏನು ಉತ್ತರ ಹೇಳಬೇಕೆಂದು ತಿಳಿಯಲಿಲ್ಲ ಉಂಡೆ ಕಟ್ಟಲು ಕೈಗೆ ತೆಗೆದುಕೊಂಡಿದ್ದ ಹುಡಿಯನ್ನು ಹಾಗೆ ಕೈಯಲ್ಲೇ ಉಳಿದುಬಿಟ್ಟಿತು ಶಾಸ್ತ್ರಿಗಳು ದಕ್ಷಿಣ ನಾಣ್ಯವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಾ ಹುಡುಗನ ಪ್ರಶ್ನೆಗೆ ಬಾಯಿ ತುಂಬ ನಗುತ್ತಿದ್ದರು ಹುಡುಗ ಮತ್ತೆ ಮತ್ತೆ ಅದೇ ಪ್ರಶ್ನೆಯೊಂದಿಗೆ ಯಾವಾಗಲೂ ನನ್ನನ್ನು ಹಿಂಬಾಲಿಸುತ್ತಿದ್ದ ಮನೆಗೆ ಪಾರ್ಕಿಗೆ ದಿನಸಿ ಅಂಗಡಿಗೆ ಸೌದೆ ಅಂಗಡಿಗೆ ಹನ್ನೊಂದನೇ ದಿನದ ಹಿಂದಿನ ರಾತ್ರಿ ಮನೆಗೆ ಬಂದು ಕೂತುಕೊಂಡು ಬಿಟ್ಟ ಮತ್ತೆ ಅದೇ ಪ್ರಶ್ನೆಯೊಡನೆ ಭೀಮಣನವರೆ ನಾಳೆದು ತಿಥಿ ಬೇರೆ ಮೊದಲಿನಿಂದಲೇ ಕರ್ಮವನ್ನು ಶಾಸ್ತ್ರವನ್ನು ಮಾಡೋಣ ಅಮ್ಮನನ್ನು ವಾಪಸ್ ಕರೆದುಕೊಂಡು ಬರೋಣ ಏನೇ ಮಾಡಿದರೂ ಹುಡುಗ ಮನೆಯಿಂದ ಹೊರಗೆ ಹೋಗುತ್ತಲೇ ಇಲ್ಲ ಸಾಗಿ ಹಾಕೋಕೆ ತುಂಬ ಕಷ್ಟವಾಯಿತು ಹುಡುಗ ಮನೆಯಿಂದ ಹೊರಗೆ ಹೋದ ಮೇಲೆ ನನಗೆ ಭಯ ಮೈಯೆಲ್ಲ ನಡುಗುವಿಕೆ ಶುರುವಾಯಿತು ನಡುಗ ಸರಿರಾತ್ರಿಯಾದರೂ ನಿಲ್ಲಲೇ ಇಲ್ಲ ಹುಡುಗ ನಾಳೆ ಪ್ರೇತವನಕ್ಕೂ ಬಂದು ಎಲ್ಲರ ತಿರುಗಿ ತಿರುಗ ಹೀಗೆ ಹಠ ಹಿಡಿದು ಪ್ರಶ್ನೆಯನ್ನು ಕೇಳುತ್ತಾ ಕುಳಿತುಬಿಟ್ಟರೆ ಅನ್ನುವ ಭಯವೇ ಭೂತಾಕಾರವಾಗಿ ಬೆಳೆದು ನಡುರಾತ್ರಿ ಎದ್ದು ಮನೆಯನ್ನೇ ಖಾಲಿ ಮಾಡಿಬಿಟ್ಟೆ ಪ್ರೇತವನಕ್ಕೆ ನಾನು ಇನ್ನು ಮೇಲೆ ಕೆಲಸಕ್ಕೆ ಬರಲ್ಲ ಹೇಳಿಬಿಡು ಸಂದೇಶವನ್ನು ಹೆಂಡತಿ ಕೈಯಲ್ಲಿ ರವಾನಿಸಿದೆ